ಅಲ್ಲ ಹೆಂಗು ಹೀರೋಕಲ್ಲಿದ್ದೆ ಎಲ್ಲ ಸಾಕತ್ತು ಬಾಡ್ಗಳು ಸಿಕ್ಬಿಟ್ಟು ಆರಾಮಾಗಿ 17 ಕಿಲ್ ಮಾಡ್ಕೊಂಡೆ. ಯಾರು ಎಷ್ಟೊಂದು ಕಿಲ್ ಮಾಡ್ಕೋಬೇಕಾಯ್ತು, ಇವ್ನು ಒಬ್ಬವನೇ ಲಾಸ್ಟ್ ಹೊಡೆದ್ಬಿಡೋಣ ಅನ್ಕೊಂಡೆ ಇವ್ನು ಒಂದು ಟೈಪ್ ಅಂದ್ಬಿಟ್ಟು ನಿಂಗೆ ನಾರ್ಮಲ್ ಬುಲೆಟ್ ಹೊಡೆದು. ಯಾಕಂದರೆ ಒಂದು ಪ್ಯಾಂಟು ಬ್ಲೂ ಕಲರ್ ಪ್ಯಾಂಟ್ ಕಂತು, ಇದೇನು ಏಂಜಲಿಕ್ ಪ್ಯಾಂಟ್ ಅನ್ಕೊಂಡೆ. ನೋಡ್ರಿ ಏಂಜಲಿಕ್ ಪ್ಯಾಂಟು, ಸೊ ನಿಮಗೆ ಗೊತ್ತಿರ್ಬೋದು ಏಂಜಲಿಕ್ ಪ್ಯಾಂಟು ಎಷ್ಟು ರೇರ್ ಅಂತ. ಅವ್ನು ನೋಡ್ರಿ, ಅವ್ನು ಹಾಕೊಂಡಿರೋ ಶರ್ಟು ಹೀರೋಯಿಕ್ ಶರ್ಟು, ಅದು ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಶರ್ಟು ನೋಡಿದ್ರೆ ಬಾಟು. ಇವನ ಹತ್ರ ಇದೆಲ್ಲ ಹೆಂಗ್ ಬಂತು, ಈ ಬಾಟ್ಗಳಿದೆಲ್ಲ ಈ ಥರ ಬಟ್ಟೆ ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೀವೇ ನೋಡಿ ಏನಾದ್ರೆ ಏಂಜಲಿಕ್ ಪ್ಯಾಂಟ್ ಇದೆ, ಹಾಗೆ ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಶರ್ಟ್ ಅದು. ಸೊ ಅದು ಆ್ಯಕ್ಚುಲಿ ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಶರ್ಟು. ಸೊ ಫುಲ್ ಶಾಕ್ ಆಗೋಗ್ಬಿಟ್ಟೆ ನಾನು ಇದನ್ನ ನೋಡ್ಬಿಟ್ಟು. ಸೊ ಈ ಮ್ಯಾಚಲ್ಲಿ ನಂಗೆ ಆಲ್ಮೋಸ್ಟ್ ಆಲ್ ಬಾಟ್ಸ್ ಎಲ್ಲ ಸಿಕ್ಕಿರ್ತಾರೆ. ಆ್ಯಂಡ್ ಇದು ಹೀರೋ ಗೇಮ್ ಪ್ಲೇ, ಸೊ ಹೀರೋಕ್ ಅಂತೀನಿ, ಹೀರೋಯಿಕ್ ಅಂತೀನಿ. ರ್ಯಾಂಕಡ್ ಗೇಮ್ ಪ್ಲೇ, ರ್ಯಾಂಕಡ್ ಗೇಮ್ ಪ್ಲೇ ಹೀರೋಕ್ ನಾನು ಸ್ವಲ್ಪ ಸ್ಟಾರ್ ಮೈನಸ್ ಆಗ್ತಿತ್ತು, ಸೊ ಸ್ಟಾರ್ ಅಂತೀನಿ, ಸ್ವಲ್ಪ ಇದು ಮೈನಸ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಪುಷ್ಪಣ್ಣನ ಸ್ಕೋರ್ ಅಂತ ಬಂದೆ. ನೋಡ್ರಿ ಸೋಲೋ ಬಂದರೆ ಬಟ್ ಇದನ್ನು ನೋಡ್ಬಿಟ್ರೆ ಎಲ್ಲ ಬಾಟ್ ಸಿಕ್ಕಿದ್ರು, ಬಟ್ ಬಾಟ್ಗಳನ್ನ ಹೊಡಿಯೋಕ್ಕೋಸ್ಕರ ಬಾಟ್ಗಳು ನಂಗೆ ಯಾರು ಮುಂದೆಗಡೆ ಸಿಗಲಿಲ್ಲ, ಎಲ್ಲ ಬೇರೆಯವ್ರು ಹೊಡ್ಕೊಂಡ್ರು. ಮ್ಯಾಚ್ ಎಲ್ಲ ಏನಾಯ್ತು ಅಂತ ನೋಡ್ಕೊಂಬರೋಣ, ಬನ್ನಿ. ಸೊ ಹಲೋ ಗೈಸ್, ಬರೋ ಪ್ರತಿಯೊಬ್ಬ ಕನ್ನಡಿಗರು ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಇನ್ನು ಮೊದಲನೇ ಬಾರಿ ನನ್ನ ಚಾನಲ್ಗೆ ಬಂದು ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಳ್ಳಿ. ಸೊ ಅದರಿಂದ ಏನಪ್ಪ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಟಕ್ಕನ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇವತ್ತಿನ ವೀಡಿಯೋ ಟಾಪಿಕ್ ಏನಪ್ಪ ಅಂದರೆ, ಸೊ ನಾನು ಇವತ್ತು ಸೊ ನನ್ನ ಸ್ಕೋರ್ ಒಂದು 2300 ತನಕ ಹೋದೆ. ಸೊ ಆಮೇಲೆ ಸುಮ್ಮನೆ ಮೈನಸ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾಕೋ ಬೇಜಾರಾಗ್ತಿತ್ತು. ಬಟ್ ಇವಾಗ ಮೈನಸ್ ಮಾಡ್ಕೊಂಡ್ರೆ ಇನ್ನೇನು ರ್ಯಾಂಕ್ ಸೀಸನ್ ಏನು ಸ್ವಲ್ಪ ದಿನದಲ್ಲೇ ಮುಗಿಯುತ್ತೆ, ಅವಾಗ ಸ್ಕೋರ್ ನಂದು ಏನಪ್ಪ ಇಳಿಸಿದ್ರೆ ಡೈರೆಕ್ಟ್ ಪ್ಲಾಟಿನಮ್ ಅಂತೀನಿ, ಸಾರಿ ಯಾವ್ದಪ್ಪ ಅದು ಸಿಲ್ವರ್ಗೆ ಇಳಿಸ್ತಾರೆ, ಇಲ್ಲಾಂದ್ರೆ ಗೋಲ್ಡಲ್ಲಿ ಇಳಿಸ್ತಾರೆ. ಸೊ ಅದ್ರಲ್ಲಿ ಹೀರೋಕಲ್ಲಿ ಇರೋಲ್ವ, ಸ್ವಲ್ಪ ಜಾಸ್ತಿ ಸ್ಕೋರಲ್ಲೇ ಇಳಿಸ್ತಾರೆ ಅಂತ ಅನ್ಕೊಂಡು, ಸೊ ಹೀರೋಕ್ಕೆ ಸ್ವಲ್ಪ ಪುಷ್ ಮಾಡೋಣ ಜಾಸ್ತಿ ಅನ್ಕೊಂಡು ಪುಷ್ ಮಾಡೋಕ್ಕೆ ಬಂದಿದೆ, ಬಟ್ ಸೋಲೋ ಬಂದಿದೆ. ಸೊ ಆ್ಯಕ್ಚುಲಿ ಏನಾಯ್ತಪ್ಪ ಅಂದರೆ ಈ ಮ್ಯಾಚಲ್ಲಿ ಫುಲ್ ಬಾಟ್ ಸಿಕ್ಕರು, ಫುಲ್ ಅಂದರೆ ಫುಲ್ ಎಲ್ಲರೂ ಬಾಟ್ ಸಿಕ್ಕರು ಅನ್ನೋ ಒಂದು 5 ಜನ ರಿಯಲ್ ಪ್ಲೇಯರ್ ಬಂದಿದ್ರು. ಆ್ಯಕ್ಚುಲಿ ಇಲ್ಲಿ ಶಾಕಿಂಗ್ ವಿಚಾರ ಏನಪ್ಪ ಅಂತಂದರೆ, ಸೊ ಬಾಟ್ಗಳೇನೋ ಬತ್ತಿದ್ರೆ ನಾನು ನೋಡ್ತೀನಿ ನಡುವೆ ತುಂಬ ಬಾಟ್ಗಳು ಬತ್ತಿದ್ದಾರೆ. ಬಟ್ ಅಂದರೆ ಏಂಜಲಿಕ್ ಪ್ಯಾಂಟ್ ಹಾಕೊಂಡು ಬತ್ತಿದ್ದಾರೆ. ನೀವು ನೋಡಿರ್ಬೋದು ಲಾಸ್ಟಲ್ಲಿ ತೋರಿಸ್ತೆ ಗೊತ್ತಾ, ನೆಕ್ಸ್ಟ್ ಸೀಸನ್ ಹೀರೋಯಿಗೆ ಬಟ್ಟೆ ಹಾಕೊಂಡು ಬಂದಿದ್ದೆ. ನಂಗೆ ಒಂದ್ಸತಿ ಕ್ಲಾಸಿಕಲ್ಲಿ ಬಾಟ್ ಸಿಕ್ಕಿದ್ರು, ಬರೇ ಸುಮ್ಮನೆ ಆಡಕ್ಕೆ ಹೋಗಿದ್ದೆ ಇವತ್ತು ಕ್ಲಾಸಿಕ್ ಹೋಗಿ ಬರೋಣ ಒಂದು ಮ್ಯಾಚು, ಎಷ್ಟೊಂದು ದಿನ ಆಯ್ತಲ್ಲ ಕ್ಲಾಸಿಕ್ ಹೋಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಸುಮ್ಮನೆ ಹೋಗಿ ಬಂದಾಗ ಹೋಗೋ ಒಂದು ಬಾಟ್ ಸಿಕ್ಕಿದೆ. ಸೊ ಆ ಬಾಟ್ ಯಾವ್ದರ ಡ್ರೆಸ್ ಇದೆ ಅಂತೀವಿ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಒಂದ್ಸತಿ. ನಿಮಗೆ ಸ್ಕ್ರೀನ್ ಮೇಲೆ ಏನು ತೋರಿಸಿದನೋ ಆ ಬಾಟ್ ಯಾವ ಕಲರ್ ರೆಡ್ ಕಲರ್ ಬಟ್ಟೆ ಹಾಕೊಂಡಿದ್ದೀನೋ ಅದನ್ನ ಮೋಸ್ಟ್ ಆಫ್ ಜನ ಏನಂತಿದ್ದಾರೆ ಅಂತಂದರೆ, ಸೊ ಎಷ್ಟೊಂದು ಜನ ಪ್ರಿಡಿಕ್ಟ್ ಮಾಡಿದ್ದಾರೆ ಅದು ನೆಕ್ಸ್ಟ್ ಸೀಸನ್ ಇಂದು ಹೀರೋಯಿಕ್ ಡ್ರೆಸ್ ಅಂತ. ಸೊ ನಾನು ಸುಮ್ಮನೆ ನೋಡ್ತಿದ್ದೆ ಯೂಟ್ಯೂಬಲ್ಲಿ ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಡ್ರೆಸ್ ಯಾವ್ದಿರುತ್ತೆ ಯಾವ್ದಿರುತ್ತೆ ಅಂತ. ಅದ್ರಲ್ಲಿ ಕೂಡ ಎಷ್ಟೊಂದು ಜನ ಇದನ್ನೇ ತೋರಿಸಿದ್ರು, ಮೋಸ್ಟ್ಲಿ 90% ಚಾನ್ಸ್ ಇದೆ ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಡ್ರೆಸ್ ಆಗೋಕ್ಕೆ. ಆ್ಯಂಡ್ ನೋಡಿದ್ರೆ ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಡ್ರೆಸ್ ಹಾಕೊಂಡು ಬರ್ತಿರೋ ಬಾಟ್ಗಳು ಯಾಕೆ ಈ ಥರ ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಬಟ್ಟೆ ಹಾಕೊಂಡು ಬರ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಅದು ನೋಡಿದ್ರೆ ಬಾಟ್ಗಳು ನೆಕ್ಸ್ಟ್ ಸೀಸನ್ ಹೀರೋಯಿಕ್ ಬಟ್ಟೆ ಹಾಕೊಂಡು ಬರ್ತೀವಿ ಆ್ಯಂಡ್ ತುಂಬ ಮಿಸ್ಟ್ರಿಯಸ್ ಆಗಿ ಕಾಣಿಸ್ತಿದೆ ನಂಗೆ ಯಾಕಂದರೆ. ಸೊ ನೋಡಿ ನಾವು ಈ ಸೀಸನಲ್ಲಿ ಹೀರೋಯಿಕ್ಗೆ ಹೋಗಕ್ಕೆ ಎಷ್ಟೊಂದು ಸತಿ ಎಷ್ಟೊಂದು ಜನ ನಾವು ತುಂಬ ಕಷ್ಟಪಟ್ಟು ಹೀರೋಯಿಕ್ಗೆ ಹೋಗ್ತೀವಿ, ಎಲ್ಲ ಪುಷ್ ಮಾಡಿಕೊಂಡು, ಸೊ ಸೇಫ್ ಆಗಿ ಆಡಿ, ರಶ್ ಆಡಿ, ಹೆಂಗೆ ಪುಷ್ ಮಾಡ್ಕೊಂಡು ಎಷ್ಟೋ ಕಷ್ಟಪಟ್ಬಿಟ್ಟು ಹೋಗ್ಬಿಡ್ತೀವಿ ಹೀರೋಯಿಕ್ಗೆ. ಬಟ್ ಇದು ನೋಡ್ರಿ ನಾರ್ಮಲ್ ಬಾಟ್ಗಳಿಗೆ ಹೀರೋಯಿಕ್ ಬಟ್ಟೆ ಹಾಕೊಂಡ್ರು, ಸೊ ಹೋಗ್ಲಿಬಿಟ್ಟು ಹೀರೋಯಿಕ್ಕಿಂದ ಏನೋ ಒಂದು ಏನೋ ಸುಮ್ಮನೆ ಏನೋ ಟ್ರೈ ಮಾಡಕ್ಕೆ ಹಾಕೋರೆ ಅಂತ ಅನ್ಕೋಬಹುದು. ಬಟ್ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಏನಾಯ್ತಪ್ಪ ಅಂತಂದರೆ, ಸೊ ನಾನು ನೋಡಿದ್ರೆ ಇನ್ನೊಬ್ಬಂಗೆ ಇನ್ನೊಂದು ತುಂಬ ಒಳ್ಳೆ ಬಟ್ಟೆ ಹಾಕಿದ್ರು. ಆ್ಯಂಡ್ ಇನ್ನೊಬ್ಬ ಬಾಟ್ ಇದೆ, ಇನ್ನೊಂದು ಮುಗಿಸ್ಬಿಡೋಣ. ಆ್ಯಂಡ್ ಇವ್ರು ಬಾಟ್ ಅಂತ ಅಂದ್ಬಿಟ್ಟು ಫಸ್ಟ್ ಬುಲೆಟ್ ಫೈರ್ ಮಾಡಿದೆ, ಅವ್ನಿಗೆ ಬಾಡಿ ಬಿಲ್ಲಿಲ್ಲ, ಸೆಕೆಂಡ್ ಬುಲೆಟ್ ಹಿಡಿಗೆ ಬಿತ್ತು. ಆ್ಯಂಡ್ ಅಲ್ಲಿ ನೋಡಿ ಇನ್ನೊಬ್ಬ ಫೈರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಕೊಟ್ಟರೆ ಅವ್ನು ಯಾರೋ ರಿಯಲ್ ಎನಿಮಿ ಅನ್ಕೊಂಡು ಫುಲ್ ಬೇಗ ಸಾಯಿಸ್ಬಿಟ್ಟೆ, ಮೋಸ್ಟ್ಲಿ ರಿಯಲ್ ಎನಿಮಿ ಆಗಿದ್ರು ಆಗಿರ್ಬೋದು. ಆ್ಯಂಡ್ ನಿಮ್ಗೆ ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡಿ, ಇನ್ನೊಂದು ಫೋಟೋ ತೋರಿಸ್ತೀನಿ. ಅದು ರ್ಯಾಂಕ್ ಮ್ಯಾಚ್ ಹೋದಾಗ ಬಂದಿತ್ತು ಇಲ್ಲ ಅಂದ್ರೆ ಕ್ಲಾಸಿಕ್ ಹೋದಾಗ ಬಂದಿತ್ತು ಗೊತ್ತಿಲ್ಲ ನನಗೆ. ಕ್ಲಾಸಿಕ್ ತುಂಬ ಕಡಿಮೆ, ಎಲ್ಲ ರೇರ್ ಆಡೋದು ನಾನು. ಆ ಮ್ಯಾಚಲ್ಲಿ ಒಂದು ಫೋಟೋ ತೋರಿಸಿ, ಅದು ನೋಡಿ ನೀವು ಕರೆಕ್ಟಾಗಿ. ಇವಾಗ ಸ್ಕ್ರೀನ್ ಮೇಲೆ ಏನು ಫೋಟೋ ಡಿಸ್ಪ್ಲೇ ಆಗ್ತಿದೆ ನೀವು ನೋಡ್ತಿದ್ದೀರಲ್ಲ, ಆ ಫೋಟೋದಲ್ಲಿ ಹಾಕೊಂಡು ಬಂದಿರೋ ಬಾಟು. ಸೊ ಆ ಡ್ರೆಸ್ಸು ತುಂಬ ಅಂದರೆ ಒನ್ ಆಫ್ ದಿ ರೇರ್ ಡ್ರೆಸ್ಸು. ಸೊ ನೀವು ರೆಡ್ ಕ್ರಿಮಿನಲ್ ಬಟ್ಟೆ ಕೂಡ ಎಷ್ಟೊಂದು ಸತಿ ನೋಡಿರ್ತೀರ ನಿಮ್ಮ ಗೇಮಲ್ಲಿ, ಬಟ್ ಈ ಬಟ್ಟೆ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ನೀವು ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಕೊಬೇಡಿ, ಒಂದು ಮ್ಯಾಜಿಕ್ ಕ್ಯೂಬಲ್ಲಿ ಇತ್ತ ಡ್ರೆಸ್ ಅವಾಗ ಬಿಟ್ಟಿದ್ರು, ಬಟ್ ಇದು ಆ ಬಟ್ಟೆ ಅಲ್ಲ. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ಟೆ, ಅದು ಗೋಲ್ಡ್ ರಾ, ಅದು ಡೈಮಂಡ್ ರಾಯಲಲ್ಲಿ ಬಿಟ್ಟಿದ್ದು, ಅದೇ ಬೇರೆ ಬಟ್ಟೆ, ಇದೇ ಬೇರೆ ಬಟ್ಟೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಲೆಜೆಂಡ್ರಿ ಬಟ್ಟೆ ಅನ್ಬೋದು ನೀವು ಫ್ರೀ ಫೈರಲ್ಲಿ, ಇಲ್ಲಿವರೆಗೂ ಬಂದಿರೋ ಲೆಜೆಂಡ್ರಿ ಬಟ್ಟೆ ಇದು. ಈ ಬಟ್ಟೆ ಯಾವ ಥರ ಅಂದರೆ, ನೀವು ಯಾರು ಎನಿಮಿಗೆ ಹೊಡಿದ್ರೆ ಸೊ ಲೆವೆಲ್ ಅಪ್ ಆಗ್ತಿತ್ತು, ಬಟ್ಟೆ ಚೇಂಜ್ ಆಗ್ತಿತ್ತು, ಕಲರ್ ಡಿಸೈನ್ ಎಲ್ಲ ಚೇಂಜ್ ಆಗ್ತಿತ್ತು, ಬಟ್ಟೆ ಲೆವೆಲ್ ಅಪ್ ಆಗ್ತಿತ್ತು ಅಂತ ಬಟ್ಟೆ. ಇದು ಒನ್ ಆಫ್ ದಿ ಮಿಸ್ಟ್ರಿಯಸ್ ಬಟ್ಟೆ ಆ್ಯಂಡ್ ತುಂಬ ಲೆಜೆಂಡ್ರಿ ಬಟ್ಟೆ. ಸೊ ಇದಕ್ಕೋಸ್ಕರ ಒಂದು ಹೊಸ ಸ್ಲಾಟ್ ಬಿಟ್ಟಿದ್ರು, ಇದಿರೋರೊಂದು ತುಂಬ ಲಕ್ಕಿಯೆಸ್ಟ್ ಪ್ಲೇಯರ್ ಅನ್ಬೋದು. ಸೊ ನನ್ನ ಪ್ರಕಾರ ಇದು ನನಗೆ ತುಂಬ ತುಂಬ ಅಂದರೆ ತುಂಬ ರೇರು. ನೀವು ಬೇಕಾದ್ರೆ ನಾನು ಎಷ್ಟೊಂದು ಸತಿ ನೋಡಿದ್ದೀನಿ, ನನಗೆ ಸೀಸನ್ 1 ಸಕೋರ ಬಂಡಲ್ ಸಿಕ್ಕಿದ್ದಾರೆ, ಹಾಗೆ ಸೀಸನ್ 2 ಎಷ್ಟೊಂದು ಜನ ಹಿಪ್ ಆಫ್ ಬಂಡಲ್ ಎಲ್ಲ ಸಿಕ್ಕಿದ್ದಾರೆ.
ಫುಲ್ಲು ಶಾಕ್ ಆಗೋದೆ, ಫುಲ್ಲು ಶಾಕ್ ಆಗೋದೆ. ನಾನು ನೋಡ್ಬಿಟ್ಟು ಇದೇನು ಗುರು, ನಾನು ಅನ್ಕೊಂಡಿದ್ದು ಈ ಥರ ಡ್ರೀಮ್ ಬಟ್ಟೆ ಈ ಥರ ಸಿಕ್ಬಿಡ್ತಲ್ಲ ನನಗೇನು, ಯಾರೋ ಪ್ಲೇಯರ್ ಸಿಕ್ಕೋನಲ್ಲ, ಹೆಂಗೆ ಆಡ್ತಾನೆ ನೋಡೋಣ ಅಂತ ನೋಡ್ರೆ ಅವ್ನು ಬಾಟ್ ಲಾಬೇಳೆ ಬಾಟ್ ತರೋಪ್ಪ ನಾ ಓಡಾಡ್ತಿದ್ದೆ ಅವಾಗ ಗೊತ್ತಾಯ್ತು ಇವನು ಡಬ್ಬ ನನ್ನ ಮಗ ಬಾಟು ಅಂತ. ಆ್ಯಂಡ್ ಇಟ್ ಈಸ್ ದ ಒನ್ ಆಫ್ ದಿ ಲೆಜೆಂಡ್ರಿ ಬಟ್ಟೆ, ಅದಕ್ಕೋಸ್ಕರ ನೀವು ಫ್ಯಾಷನಲ್ಲಿ ನೀವು ನೋಡಿರ್ಬೋದು ಕೋಬ್ರಾ ಬಟ್ಟೆನೇ ಲೆವೆಲ್, ಇನ್ನು ಕಲರ್ ಕಲರ್ ಆಗುತ್ತೆ ಬಟ್ ಅದು ಲೆವೆಲಪ್ ಏನಾಗಲ್ಲ. ಅದಕ್ಕೆ ನಾರ್ಮಲಲ್ಲಿ ಇಟ್ಟರೆ ಬಟ್ ಟಾಪಲ್ಲಿ ಇಟ್ಟಿರ್ತಾರೆ ಯಾವಾಗಲೂ, ಯಾವುದೇ ಫ್ಯಾಷನಲ್ಲಿ ಹೋಗಲಿ ಟಾಪಲ್ಲಿ ಇಟ್ಟಿರ್ತಾರೆ. ಬಟ್ ಈ ಬಟ್ಟೆಗೋಸ್ಕರ ನನಗೆ ಒಂದು ಸ್ಕ್ರೀನ್ ಶಾಟ್ ತೋರಿಸಿಗುತ್ತೆ, ಆ ಬಟ್ಟೆಗೋಸ್ಕರ ಸ್ಪೆಷಲ್ ಆಗಿ ಒಂದು ಇದನ್ನೇ ಕೊಟ್ಟಿದ್ರು, ಸ್ಪೆಷಲ್ ಆಗಿ ಒಂದು ಇವಾಗ ಫ್ಯಾಷನ್ ಅಂತ ಹೆಂಗಿದೆ ಅದೇ ಥರ ಸ್ಪೆಷಲ್ ಆಗಿ ಒಂದು ಕೊಟ್ಟಿರೋ ಲೆಜೆಂಡ್ರಿ ಔಟ್ಪುಟ್ ಅಂತ, ಆ ಅದರಲ್ಲಿ ಹೋಗ್ಬಿಟ್ಟು ನೀವು ಈ ಡ್ರೆಸ್ನ ಹಾಕೋಬೋದಾಯಿತು. ಅಂಥ ರೇರ್ ಬಟ್ಟೆ ನೋಡ್ರೆ ಬಾಟ್ಗಳು ಹಾಕೊಂಡು ಬರ್ತಿದ್ರೆ. ಆ್ಯಂಡ್ ನೋಡ್ಬೋದಾಯ್ತು ನೀವು ಏಂಜಲಿಕ್ ಪ್ಯಾಂಟ್, ಏಂಜಲಿಕ್ ಪ್ಯಾಂಟ್ ಇಂಡಿಯನ್ ಸರ್ವರಲ್ಲಿ ಇಲ್ಲವೇ ಇಲ್ಲ. ಸೊ ನೀವು ಬೇಕಾದ್ರೆ ಅಜ್ಜುಬಾಯಿ ಹತ್ರ ಹೋಗಿ, ಟೂ ಸೆಟ್ ಗೇಮರ್ ಹೋಗಿ, ಇಲ್ಲ ನಮ್ಮ ಜಿ ಕೆ ಬ್ರೋ ಹತ್ರ ಹೋಗಿ, ಇಲ್ಲ ನಮ್ಮ ಯುವಿ ಬ್ರೋ, ಪ್ರಸಾದ್ ಬ್ರೋ, ಯಾರ ಹತ್ರನೇ ಹೋಗಿ ಏಂಜಲಿಕ್ ಪ್ಯಾಂಟ್ ಯಾರ ಹತ್ರ ಇಲ್ಲ. ಏಂಜಲಿಕ್ ಪ್ಯಾಂಟ್ ಬಟ್ ಇದೆ, ಬಟ್ ಅದು ಹುಡುಗಿ ಹುಡುಗಿದು ಮಾತ್ರ. ಹುಡುಗಿದು ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ಲಕ್ ರಾಯಲಲ್ಲೇ ಬಿಟ್ಟಿದ್ರು. ಸೊ ಸುಮ್ಮನೆ ಗೋಲ್ಡ್ ಡೈಮಂಡ್ ರಾಯಲಲ್ಲಿ ಏನೋ ಬಿಟ್ಟಿದ್ರು ಅನ್ಕೊಂತೀನಿ, ಬರೀ ಬರೀ ಪ್ಯಾಂಟ್ಗೋಸ್ಕರನೇ ಡೈಮಂಡ್ ರಾಯಲ್ ಬಿಟ್ಟಿಲ್ಲ ಅಂದರೆ, ಯಾವುದೋ ನಾರ್ಮಲ್ ಬಟ್ಟೆಗಳೆಲ್ಲ ಕೊಡ್ತಾರಲ್ಲ ಎಕ್ಸ್ಟ್ರಾ ಬಟ್ಟೆ ಸಣ್ಣ ಪುಟ್ಟು, ಹಂಗೆ ಡೈಮಂಡ್ ರಾಯಲ್ ಅಲ್ಲಿ ಬಿಟ್ಟಿರೋ, ಅದರಿಂದ ತೊಗೊಂಡ್ರು ಅನ್ಕೊಂತೀನಿ. ಬಟ್ ಮೇಲಿಂದ ಇದುವರೆಗೂ ಬಿಟ್ಟೇ ಇಲ್ಲ, ಒನ್ ಆಫ್ ದಿ ರೇರ್ ಬಟ್ಟೆ ಅನ್ಬೋದು. ಸೊ ಬೇರೆ ಸರ್ವರಲ್ಲಿ ಕೂಡ ತುಂಬ ರೇರ್ ಬಟ್ಟರಲ್ಲೆಲ್ಲ ಬಿಟ್ಟಿದ್ದಾರೆ. ಇವಾಗ ರೂವಾಕ್ ನೋಡಿರ್ತಿರೋರೆಲ್ಲ ಹಾಕೊಂಡು ಆಡ್ತಿರ್ತಾರೆ ಅಂಥ ಬಟ್ಟೆ, ಅದು ಏಂಜಲಿಕ್ ಪೆಂಟು, ಅದೇ ಬ್ಲೂ ಬ್ಲೂದು ಫೆದರ್ ಫೆದರ್ ಇರಲ್ಲ ಅದು. ಬಟ್ ಇಂಡಿಯನ್ ಸರ್ವರ್ ಇದುವರೆಗೂ ಬಿಟ್ಟಿಲ್ಲ ಗುರು, ಅದನ್ನು ಇದುವರೆಗೂ ಬಿಟ್ಟೇ ಇಲ್ಲ. ಒಬ್ಬರ ಹತ್ರ ಇಲ್ಲ, ನೀವು ನೋಡಿರ್ಬೋದು ಎಂತೆಂಥ ಅಜ್ಜುಬಾಯಿ ಹೋಗಲಿ, ಅವರಪ್ಪ ಆಗಲಿ, ಯಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರಿದ್ದಾರೆ, ಯಾರ ಹತ್ರ ಇದು ಏಂಜಲಿಕ್ ಪೆಂಟ್ ಹುಡ್ಗೊಂದು ಇಲ್ಲವೇ ಇಲ್ಲ. ಬಟ್ ನೋಡ್ರಿ, ಈ ಬಾಟು ಏಂಜಲಿಕ್ ಪ್ಯಾಂಟ್ ಹಾಕೊಂಡು ಬಂದರೆ ಹೋಗ್ಲಿ ಬಿಡು, ಏನೋ ಒಂದು ಮಟ್ಟಿಗೆ ಅನ್ಕೋಬೋದು. ನಮ್ಮ ಜಿ ಎಂ ರಮಿ ಹತ್ರ ಇದೆ ಇಂಡಿಯನ್ ಸರ್ವರ್ ಜಿ ಎಂ ರಮಿ, ಅವನ ಬಗ್ಗೆ ಅಷ್ಟೊಂದು ಕೆತ್ಕೋದು ಬೇಡ, ಅದು ಸ್ವಲ್ಪ ಆಮೇಲೆ ಯಾವಾಗ ಬೇರೆ ಟೈಮಲ್ಲಿ ನೋಡ್ಕೊಳ್ಳೋಣ. ಬಟ್ ಅವನ ಹತ್ರ ಇದೆ, ಬಟ್ ಅವನ ಐ ಡಿ ಬೇರೆವನಿಗೆ ಕೊಟ್ಟಿದ್ದಾನೆ ಅನ್ಕೊಂತೀನಿ ನಾನು. ಬಟ್ ಅವನ ಹತ್ರ ಇದೆ ಅಷ್ಟೇ, ಇಂಡಿಯನ್ ಸರ್ವರಲ್ಲಿ ನನಗೆ ಗೊತ್ತಿರೋ ಹಾಗೆ ತುಂಬ ರೇರ್ ಗುರು ಇದು. ಇಡೀ ಇಂಡಿಯನ್ ಸರ್ವರ್ ಇಲ್ಲವೇ ಇಲ್ಲ ಅದು, ಅಂಥ ಬಟ್ಟೆ ಎಲ್ಲ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐದು ಜನ, ಒಂದು ಎರಡು ಮೂರು ನಾಲ್ಕು ಜನ ಅಷ್ಟೇ ಅಂತ ಇರೋದು ಅನ್ಕೋತೀನಿ. ಯಾಕಂದರೆ ಸರ್ವರ್ ಶಿಫ್ಟ್ ಮಾಡಿರ್ತಾರೆ ಗೊತ್ತಾ, ಆವಾಗ ಎಷ್ಟೊಂದು ಜನ ಸ್ವಲ್ಪ ಆ ಥರ ಇತ್ತು. ಬಟ್ ಅಂದರೆ ಇದು ಒನ್ ಆಫ್ ದಿ ರೇರ್ ಬಟ್ಟೆ, ಅಂದರೆ ರೇರ್ ಬಟ್ಟೆ. ಆ ರೇರ್ ಬಟ್ಟೆ ನೋಡ್ರೆ ಇವರು ಬಾಟ್ಗಳು ಹಾಕೊಂಬತ್ತೀನಿ, ನಾನು ಫುಲ್ ಶಾಕ್ ಆಗೋದೆ. ರೇರ್ ಬಟ್ಟೆ ಹಾಕೊಂಬರೋದು ಹಾಕೊಂಬರಲಿ, ಬಾಟ್ಗಳು ನೋಡ್ರೆ ನೆಕ್ಸ್ಟ್ ಸೀಸನ್ ಇರೋ ಬಟ್ಟೆ ಹಾಕೊಂಬತ್ತೀನಿ, ನಾನಂತೂ ಫುಲ್ ಶಾಕ್ ಆಗೋದೆ. ಗೊತ್ತಿಲ್ದಿರೋ ಬಟ್ಟೆ ಫುಲ್ ರೇರ್ ಬಟ್ಟೆ ನಾವು ನೋಡೇ ಇರಲ್ಲ, ಅಂಥ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದರೆ ಹೆಂಗಂತಾನೆ ಗೊತ್ತಿಲ್ಲ ಗುರು ಇವ್ರ ಬಾಟ್ಗಳು. ಆ್ಯಂಡ್ ಈ ಮ್ಯಾಚಲ್ಲಿ ತುಂಬ ಬರೇ ಬಾಟ್ಸ್ ಬಂದಿದ್ರು, ಆಲ್ಮೋಸ್ಟ್ ಆಲ್ 90% ಬಾಟ್ಸ್ ಬಂದಿದ್ರು. ಬಟ್ ನನ್ನ ಕಣ್ಣಿಗೆ ಬಾಟ್ಸ್ ಅಷ್ಟು ಬೇಗ ಬಿದ್ದಿರಲಿಲ್ಲ, ಅದರಿಂದ ಜಾಸ್ತಿ ಕಿಲ್ ಆಗಿಲ್ಲ, ಬರೀ 18 ಕಿಲ್ ಆಗಿತ್ತು. ಬಟ್ ಗಾಯ್ಸ್, ನೀವೇನೇ ಅನ್ನಿ, ನನಗೆ ಗೊತ್ತಿರೋ ಫ್ರೀ ಫೈರಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಸೀಸನ್, ಈ ಸೀಸನ್ ಹೀರೋಯ್ಗೆ ಬಟ್ಟೆ ನಿಮಗೆ ಎಷ್ಟೊಂದು ಜನಕ್ಕೆ ಸಿಕ್ಕಿರಲ್ಲ, ಹೀರೋಗೆ ಪುಷ್ ಮಾಡಿರಲ್ಲ, ಟೈಮ್ ಇರಲ್ಲ, ನಿಮ್ಗದು ನಿಮ್ಮ ಪ್ರಾಬ್ಲಮ್ ಏನಾದ್ರು ಇರ್ಬೋದು ಹೇಳೋ, ಅದು ನಾನು ಮಾತಾಡ್ಕೊಳ್ಳೋ ಜಾಸ್ತಿ. ಆ್ಯಂಡ್ ಬಟ್ ನೋಡಿದ್ರೆ ಬಾಟ್ಗಳು ನೆಕ್ಸ್ಟ್ ಸೀಸನ್ ಹೀರೋಯ್ಗೆ ಬಟ್ಟೆ ಹಾಕೊಂಡು ಬಂದಿದ್ರೆ, ಸೊ ನಿಮ್ಗೆ ಏನಾದ್ರು ಡೌಟ್ ಇರೋ ಇದು ನೆಕ್ಸ್ಟ್ ಸೀಸನ್ ಅಲ್ಲ, ನೆಕ್ಸ್ಟ್ ಸೀಸನ್ ಅಲ್ಲ ಬ್ರೋ ನೀವು ಏನು ಬ್ರೋ ಹಿಂಗಂತಿದ್ದೀರಾ ಅಂತಂದರೆ, ಸೊ ನೀವು ವೆಯ್ಟ್ ಮಾಡಿ ನೋಡಿ, ನೆಕ್ಸ್ಟ್ ಸೀಸನ್ ಇನ್ನೇನು ಬರುತ್ತಲ್ಲ. ಸೊ ನೆಕ್ಸ್ಟ್ ಮಂತ್ ಸೆಕೆಂಡ್ ಸೀಸನ್ ಎಂಡ್ ಆಗುತ್ತೆ ಅನ್ಕೊಂತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ 90% ನಾನು ಪ್ರಿಡಿಕ್ಟ್ ಮಾಡಿರೋದಾಗೆ ಬೇರೆ ಪ್ರಿಡಿಕ್ಟ್ ಮಾಡಿರೋದೆಲ್ಲ ಇದೇ ಬಟ್ಟೆ ಆಗಿರುತ್ತೆ ಹೀರೋಕ್ಕಿಂದು. ಸೊ ನಾನು ಬೇಕಾದ್ರೆ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ ಇದ್ರ ಮೇಲೆಲ್ಲ, ಈ ಕಂಟೆಂಟ್ಗಳ ಮೇಲೆ. ಬಟ್ ನೋಡ್ರಿ, ನೆಕ್ಸ್ಟ್ ಸೀಸನ್ ಹೀರೋಗೆ ಬಟ್ಟೆ ಹಾಕೊಂಡು ಬರ್ತಿದ್ದಾರೆ ಬಾಟ್ಗಳು. ಸೊ ಹೇಗಂತ ಗೊತ್ತಿಲ್ಲ. ಆ್ಯಂಡ್ ನಾನು ನಿಮ್ಮ ಮೊನ್ನೆ ಯುವಿ ಬ್ರೋ ಜೊತೆ ಮಾತಾಡ್ತಿದ್ದೆ. ಯುವಿ ಬ್ರೋ ಏನಪ್ಪ ಏನಂದ್ರಪ್ಪ ಅಂತಂದರೆ, ಬ್ರೋ ಬಾಟ್ಗಳನ್ನೆಲ್ಲ ಸಿಂಗಾಪುರಿಂದ ರೆಡಿ ಮಾಡಿಬಿಡ್ತಾರಲ್ಲ ಬ್ರೋ, ಅದರಿಂದ ಮೋಸ್ಟ್ಲಿ ಸಿಂಗಾಪುರಲ್ಲಿ ಆ ಥರ ಡ್ರೆಸ್ಗಳನ್ನೆಲ್ಲ ಬಾಟ್ಗಳಿಗೂ ಹಾಕ್ಬಿಟ್ಟು, ಸೊ ಸುಮ್ಮನೆ ಯಾರು ಯೂಸ್ ಮಾಡ್ತಿದ್ದ ಅಕೌಂಟ್ಗಳನ್ನ ಆ ಥರ ಮಾಡಿಬಿಟ್ಟು ಮೋಸ್ಟ್ಲಿ ಬಿಡ್ತಾರೆ ಅನ್ಕೊತೀನಿ ಬ್ರೋ ಅಂತ ಅಂದಿದ್ರು ಯುವಿ ಬ್ರೋ. ಮೋಸ್ಟ್ಲಿ ಅದು ಆಗಿದ್ರು ಆಗಿರ್ಬೋದು. ಬಟ್ ಏನು ಹೇಳೋಕ್ಕಾಗಲ್ಲ, ಬಟ್ ಇದೊಂದು ಗೊತ್ತಾಗ್ತಿಲ್ಲ ಬಾಟ್ಗಳಿಗೆ ಯಾಕೆ ಈ ಥರ ಬಟ್ಟೆ ಹಾಕ್ತಿದ್ದಾರೆ ಅಂತ. ಆದರೆ ನೀವೇನು ಹೇಳಿ ಏನೇ ಅನ್ನಿ, ಸೊ ಇದೊಂಥರ ಫನಿ ಫ್ಯಾಕ್ಟ್ಸ್ ಅನಿಸುತ್ತೆ. ಯಾಕಂದರೆ ನಾವು ಹೀರೋಯ್ಕ್ಗೆ ಹೋಗಿ ತುಂಬ ಕಷ್ಟಪಟ್ಟು ಹೀರೋಯ್ಕಿಗೆ ಹೋಗ್ತೀವಿ, ಆ್ಯಂಡ್ ಹೀರೋಯ್ಗೆ ಬಟ್ಟೆ ಸಿಕ್ಕಿದಾಗ ಎಲ್ಲೋ ಒಂದು ಎರಡು ಸತಿ ಯಾಕಂದ್ರೆ ಸುಮ್ಮನೆ ಹೊರಟೋಗ್ತೀವಿ. ಬಟ್ ಈ ಬಾಟ್ಗಳಿಗೆಲ್ಲ ಹೀರೋಯ್ಗೆ ಬಟ್ಟೆ ಫ್ರೀಯಾಗಿ ಕೊಟ್ಬಿಡ್ತಾರೆ. ಆ್ಯಂಡ್ ಈ ಮ್ಯಾಚಲ್ಲಿ ಯಾರೋ ಅರ್ಮಾನ್ ಅನ್ನೋ ಯಾರೋ ಎವಿ ಕಿಲ್ ಹೊಡ್ಕೊಂಡೋಗ್ರು, ಬರೀ ಇರೋ ಬರೋ ಬಟ್ಸಲ್ಲೇ ಅರ್ಮಾನ್ ಅವನು ಒಬ್ಬನ ಹತ್ರನೇ ಹೋಗ್ತಿದ್ದಾರೆ. ಸೊ ನೋಡಿ, ಈ ಬಾಟು ಅರ್ಮಾನ್ ಹತ್ರ ಆ ಕಡೆಯೇ ಹೋಗ್ತಿದ್ದೆ, ಅಲ್ಲಿ ಮುಂದೆ ಎನಿಮಿ ಇದೆ, ಅವ್ನು ಹೆವಿ ಆಟಾಡಿಸ್ತಾನೆ ಈ ಮ್ಯಾಚಲ್ಲಿ ನಂಗೊಂದು ಸ್ವಲ್ಪ. ಆ್ಯಂಡ್ ಏನಾಗುತ್ತೆ ಅಂದರೆ, ಎಲ್ಲರೂ ಬಾಟ್ ಅಂದ್ಕೊಂಡು ನಾರ್ಮಲಾಗಿ ಫ್ರೀಯಾಗಿ ಆಡ್ತಿರ್ತೀವಿ. ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ, ಸೊ ಅವರು ಬಾಟ್ ಥರ ಅನ್ಕೊಂಡು ನಾವು ಅವನು ಬಾಟ್ ಅನ್ಕೊಂಬಿಟ್ಟು ಆಮೇಲೆ ನೀಟಾಗಿ ಹೊಡಿಯೋ, ಸೊ ನಾರ್ಮಲಾಗಿ ಹೊಡಿಯೋಕೋಗ್ಬಿಟ್ರೆ ಅವನು ರಿಯಲ್ ಪ್ಲೇಯರ್ ಆಗಿರ್ತಾನೆ, ಅವಾಗ ಒಂದೇ ಸತಿ ಹೊಡ್ಬಿಡ್ತಾನೆ. ಸೊ ಫುಲ್ಲು ಫ್ರೀಯಾಗಿ ಆಡೋಂಗಿಲ್ಲ, ಇಲ್ಲ ಬಾಟ್ ಅನ್ಕೊಂಡು ಆಡೋಂಗಿಲ್ಲ, ಇಲ್ಲ ಪ್ರೋ ಅನ್ಕೊಂಡು ಆಡೋಂಗಿಲ್ಲ. ಬಟ್ ಎಲ್ಲರೂ ಬಾಟ್ ಬಂದಿರುತ್ತೆ, ಒಂಥರ ಇದೊಂಥರ ಏನಪ್ಪ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಸ್ವಲ್ಪ ಆರಾಮಾಗಿ ರ್ಯಾಂಕ್ ಪ್ಲೇಸ್ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲೊಬ್ಬ ಅರ್ಮಾನ್ ಅಂತ ಇದ್ದ. ಸೊ ಅವನೇ ಅರ್ಮಾನ್, ಅವ್ನು ಎಷ್ಟು ಹೊಡೆದ ಸಖತ್ ಆಡ್ಸೋ ಸ್ವಲ್ಪ ಪರವಾಗಿಲ್ಲ. ಬಟ್ ಗ್ಲೂ ಅಲ್ಲಿ ಹಾಕೊಂಡು ಅಲ್ಲಿ ಒಂದು ಗ್ರಾನೇಟ್ ಎಸಿಯಕ್ಕೆ ಹೋದೆ, ಬಟ್ ಅಷ್ಟು ನೀಟಾಗಿ ಅವನ ಹತ್ರ ಗ್ರಾನೇಟ್ ಬೀಳಲಿಲ್ಲ. ಆ್ಯಂಡ್ ಸೊ ಏನೇ ನೀ
ಸೊ ಇವ್ ನೋಡ್ಬೋದು ನಾನು ಸ್ವಲ್ಪ ಗಾಬರಿ ಆಗಿದೆ ಯಾಕಂದ್ರೆ Fire M10 ಇತ್ತು. ಫೈರ್ M10 ಅಂದ್ರೆ ಇನ್ಕ್ಲೂವೇಟರ್ ಇತ್ತಲ್ಲ, ಸೊ ಅದ್ರ ಫೈರ್ M10 ಇತ್ತು. ಸೊ ನಂಗೆ ಯಾಕೋ ಸ್ವಲ್ಪ ಭಯ ಆಯಿತು, ಬಟ್ ಅದ್ರ ಅಂತ ಗ್ಲೂ ಅಲ್ಲಿ ಇರಲಿಲ್ಲ, ಬಟ್ ಏನೋ ನಾರ್ಮಲ್ ನೂ ಬಂದ್ಕೊಂಡೆ. ಸೊ ಪರವಾಗಿಲ್ಲ, ಒಂದು ಅದೇನೋ ಅದ್ಯಾವುದೋ ಅದು ಕ್ರಾಸ್ ಬೋನೋ ಒಳ್ಳೆ ಡ್ಯಾಮೇಜ್ ಕೊಡ್ತು, ಕ್ರಾಸ್ ಬೋ ಒಳ್ಳೆ ಟೈಮಲ್ಲಿ ಒಳ್ಳೆ ಯೂಸ್ ಬಂತು ನಂಗೆ. ಆ್ಯಂಡ್ ಹೆಂಗು ನನಗೆ ಇಲ್ಲಿ ಹೊಡಿತಿದ್ದೀನಿ ಬಿಡುಗುರು ಇವನನ್ನು ಹೊಡಿಯೋಣ ಅಂದ್ಬಿಟ್ಟು, ಈ ಕಡೆಯಿಂದ ಈ ಕಡೆಯಿಂದ ಬಂದು ಹೊಡಿಬೋದಲ್ಲ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಬಂದ್ಬಿಟ್ಟು ಆರಾಮಾಗಿ ಎತ್ತಿದೆ. ಬಟ್ ಒಂದು M10 ನೋಡ್ಬಿಟ್ಟು ಎವ್ರಿ ಗಾಬರಿ ಇದ್ದೋಗ್ಬಿಟ್ಟಿದೆ. ಬಟ್ ಅರ್ಮಾನ್ ಕಳ್ಳ ನನ್ನ ಮಗ ಇವ್ನು ಇರೋ ಬರೋನ್ಗೆಲ್ಲ ಇವ್ನು ಒಬ್ಬನೇ ಹೊಡ್ಕೊಂಡು ಬಂದಿದ್ದ ಕಿಲ್ಗಳನ್ನ. ಬಟ್ ಪರವಾಗಿಲ್ಲ, ಹೋಗ್ಲಿ ಬಿಡಿ ನಮ್ಮ ಶಿಷ್ಯನೇ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಇಲ್ಲಿ ನೋಡಿ, ಸೊ 15 kill ಆಗಿದೆ, ಒಂದೆರಡು ಕಿಲ್ಗಳನ್ನ ಇಲ್ಲಿ ಹಂಗಾಗಿ ಕಟ್ ಮಾಡಾಕ್ಬಿಟ್ಟಿದ್ದೀನಿ, ನೋಡಿಲ್ಲ ಕರೆಕ್ಟಾಗಿ ಅಷ್ಟೊಂದು. ಸೊ ನಿಮಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು? ಸೊ ಬಾಟ್ಗಳಿಗೆ ಅಂತಂತ ಒಳ್ಳೊಳ್ಳೆ ಬಟ್ಟೆ ಕೊಡ್ತಾರೆ. ಸೊ ನಾನಂತೂ ಫುಲ್ ಶಾಕ್ ಆಗೋಗ್ಬಿಟ್ಟು, ಇದೊಂಥರ ಫನ್ನಿ ಫ್ಯಾಕ್ಟ್ ಅನ್ಬೋದು, ಈ ಫ್ಯಾಕ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಗೈಸ್, ಇದೆ ಇನ್ಮೇಲೆ ವಾರಕ್ಕೊಂದು, ಸೊ ಇಲ್ಲಾಂದ್ರೆ ತಿಂಗಳು ಒಂದು ಎರಡು ಮೂರು ಫನ್ ಏನೋ ಫ್ಯಾಕ್ಟ್ಸ್ ವೀಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದರೆ ಸೊ ಎಲ್ಲ ಥರ ವೀಡಿಯೋ ಮಾಡ್ತೀನಲ್ಲ ನನ್ನ ಚಾನಲಲ್ಲಿ, ಅದು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಬಟ್ ಬರೇ ಅದನ್ನೇ ಮಾಡ್ಕೊಳಕ್ಕೆ ಹೋಗಲ್ಲ, ಇಲ್ಲ ತಿಂಗಳು ಅಂದರೆ ವಾರಕ್ಕೊಂದು ಸೊ ಇಲ್ಲಾಂದ್ರೆ ತಿಂಗಳಿಗೆ 2-3 ಆ ಥರ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಬಟ್ ಆ್ಯಕ್ಚುಲಿ ಏನೇನಾಯ್ತಪ್ಪ ಅಂದರೆ, ಸೊ ಇಲ್ಲೊಬ್ಬ ಇನ್ನೊಬ್ಬ ಬಾಟ್ ಸಿಕ್ಕಿದೆ, ಈ ಬಾಟ್ನ ಹೊಡಿತೀನಿ. ಆ್ಯಂಡ್ ಇದು ರ್ಯಾಂಕ್ಡ್ ಮ್ಯಾಚ್, ಯಾಕಂದರೆ ಸ್ಟಾರ್ಟಿಂಗಲ್ಲೇ ಪ್ರೂಫ್ ನಿಮಗೆಲ್ಲ ಪ್ರೂಫ್ ತೋರಿಸಿದ್ದೀನಿ, ಇವಾಗ ಮತ್ತೆ ಪ್ರೂವ್ ಮಾಡೋದೇನು ಬೇಕಾಗಿಲ್ಲ, ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ಬೇಕಾ ನೋಡ್ಕೊಂಬಿಡಿ. ಸೊ ಲಾಸ್ಟ್ ಇನ್ನೊಬ್ಬ ಎನಿಮಿ ಇದ್ದ, ನಾನು ಮತ್ತೆ ಅವನು ಅಷ್ಟೇ. ಸೊ ಇಲ್ಲ ಅವನೊಬ್ಬನೇ ಇರೋದು, ನಾನು 17 kill ಆಗಿದೆ. ಆ್ಯಂಡ್ ನೋಡಿ, ಇವ ಒಂದು ಪ್ಯಾಂಟ್ ಸ್ವಲ್ಪ ಬ್ಲೂ ಬ್ಲೂ ಅನ್ಸು, ರೆಡ್ ಒನ್ಸು, ಯಾವುದೋ ನಾರ್ಮಲ್ ಬಿಕಾರಿ ಬಟ್ಟೆ ಇರಬೇಕು ಅಂದ್ಕೊಂಡೆ. ಬಟ್ ಹತ್ರ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ, ನೋಡ್ರೆ ಏಂಜಲಿಕ್ ಪ್ಯಾಂಟು, ನೀವು ಒಂದ್ಸರಿ ನೋಡಿ ಒಂದ್ಸರಿ ಕರೆಕ್ಟಾಗಿ ಏಂಜಲಿಕ್ ಪ್ಯಾಂಟ್. ಹೋಗಿ ನೆಕ್ಸ್ಟ್ ಸೀಸನ್ ಹೀರೋ ಡ್ರೆಸ್ ಗುರು, ನೆಕ್ಸ್ಟ್ ಸೀಸನ್ ಹೀರೋ ಡ್ರೆಸ್ಸು, ನಾನಂತೂ ಫುಲ್ ಶಾಕ್ ಆಗೋಗ್ಬಿಟ್ಟೆ. ಸೊ ನನಗೆ ಇವಾಗ ಮಾತೇ ಬರಲಿಲ್ಲ. ಅವಾಗ ಏನಿದು ನೆಕ್ಸ್ಟ್ ಸೀಸನ್ ಹೀರೋ ಡ್ರೆಸ್ ಇವನಿಗೆ ಹೆಂಗೆ ಕೊಟ್ಬಿಟ್ರು, ಕಳ್ಳ ನನ್ನ ಮಗು ಹೆಂಗೆ ಸಿಕ್ತು ನೆಕ್ಸ್ಟ್ ಸೀಸನ್ ಹೀರೋ ಡ್ರೆಸ್ ಅಂತ. ಈ ಸೀಸನ್ ಹೀರೋಗೆ ಹೋಗಿ ಹೆವಿ ಕಷ್ಟಪಟ್ಬಿಟ್ಟಿದ್ದೆ, ನನ್ನ ಟೈಮೇ ಸಿಕ್ತಿರ್ಲಿಲ್ಲ, ಅದರಲ್ಲಿ ಇವ್ನಿಗೆ ನೆಕ್ಸ್ಟ್ ಸೀಸನ್ ಹೀರೋ ಡ್ರೆಸ್ ಹೆಂಗೆ ಸಿಕ್ತು ಅಂತ. ಬಟ್ ಹೆವಿ ಶಾಕ್ ಆಗೋಗಿದ್ದೆ. ಸೊ ನಾನಂತೂ ಫುಲ್ ಒಂಥರ ಏನೋ ಇದು ಫ್ಯಾಕ್ಟ್ ಅನ್ಬೋದು, ಒಳ್ಳೆ ಫ್ಯಾಕ್ಟ್ ಇದು. ಸೊ ನನಗೆ ಗೊತ್ತಿರಲಿಲ್ಲ ಬಾಟ್ಗೆಲ್ಲ ಈ ಥರ ಡ್ರೆಸ್ ಮಾಡ್ತಾರೆ ಅಂತ. ಸೊ ಏನಂತಲೂ ಗೊತ್ತಿಲ್ಲ, ನೋಡಿ ಇವನಿಗೆ ಏಂಜಲಿಗೆ ಪ್ಯಾಂಟ್ ಹಾಕಿದೆ, ಹಾಗೆ ನೆಕ್ಸ್ಟ್ ಸೀಸನ್ ಹೀರೋಗೆ ಡ್ರೆಸ್ ಹಾಕಿದ್ದಾರೆ. ಆ್ಯಂಡ್ ನನ್ನ ರ್ಯಾಂಕ್ ಕೂಡ ಆರಾಮಾಗಿ ಪ್ಲಸ್ ಆಯ್ತು. ಒಂದು ಹೀರೋಯಿಕ್ಕಲ್ಲಿ ಈ ಥರ ಬಾಟ್ಗಳು ಕೊಟ್ಟಿದ್ದಾರೆ, ಆರಾಮಾಗಿ ಈ ಥರ ಬಾಟ್ಗಳು ಕೊಟ್ಟರೆ ಆರಾಮಾಗಿ ಗ್ರ್ಯಾಂಡ್ ಮಾಸ್ಟರೇ ಪುಷ್ ಮಾಡ್ಕೊಂಬಿಡ್ಬೋದು. ಸೊ ಏನನ್ನ ಯಾವಾಗಲೂ ಈ ಥರ ಬಾಟ್ ಸಿಗಲ್ಲ, ಸಿಗೋದು ಅಪರೂಪ, ಒಟ್ನ ಸಿಕ್ಕಿದೆ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟ ಇದ್ದಿದ್ದು ವೀಡಿಯೋ ಶೇರ್, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ ವೀಡಿಯೋ ಮಾಡಿದ ಇಷ್ಟೇ. ಸೊ ಬಾಟ್ಗಳು ಈ ಥರ ಡ್ರೆಸ್ ಹಾಕ್ತೀರ, ನೀವು ನಿಮಗೆ ಗೊತ್ತಾ ಇಲ್ವ ಅಂತ, ಹಾಗೆ ನನಗೆ ರ್ಯಾಂಕ್ ಮ್ಯಾಚಲ್ಲಿ ಬಾಟ್ ಸಿಕ್ಕಿದ್ರು ಅಂತ. ಆ್ಯಂಡ್ ವೀಡಿಯೋ ಕೊನೆಯಿಂದ ನೋಡಿದವರೆಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕನ್ನಡ. ಮತ್ತೆ